ಇದು ಕ್ರಿಕೆಟ್ ಅಲ್ಲ ಇದು ಯುದ್ಧ ಇದು ಕ್ರಿಕೆಟ್ ಅಲ್ಲ ಇದು ಮಹಾ ಪಾಕಿಸ್ತಾನ ಮತ್ತು ಭಾರತ ಮುಖಾಮುಖಿ ಆಗ್ತಾ ಇದೆ ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಅದು ಇಡೀ ಪ್ರಪಂಚಕ್ಕೆ ಇದು ಕ್ರಿಕೆಟ್ ಮಹಾ ಇದನ್ನ ಯಾರು ಬರೀ ಕ್ರಿಕೆಟ್ ತರ ನೋಡಲ್ಲ ಇದನ್ನ ನೋಡೋದೇ ಯುದ್ಧದ ರೀತಿಯಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅವರು ಹೀರೋಗಳಾಗ್ತಾರೆ ಯಾರು ಗೆಲ್ತಾರೆ ಅವರು ಆ ದೇಶದಲ್ಲಿ ದೇಶ ಭಕ್ತರಾಗ್ತಾರೆ ಇಂಡಿಯಾ ಪಾಕಿಸ್ತಾನದ ಈ ಕ್ರಿಕೆಟ್ ಯುದ್ಧದಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವರು ಹೀರೋಸ್ ಆಗ್ಬಿಡ್ತಾರೆ ಎಷ್ಟೊಂದು ಜನರ ಭವಿಷ್ಯ ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಈ ಎರಡು ತಂಡಗಳಲ್ಲಿ ಆಡ್ತಾ ಇರುವಂತಹ ಪ್ಲೇಯರ್ಸ್ಗಳ ಗಳ ಭವಿಷ್ಯ ಮಂಕಾಗಿರೋದು ಉಜ್ವಲವಾಗಿರೋದನ್ನು ನಾವು ನೋಡಿದೀವಿ ಯಾಕೆ ಅಂತಂದರೆ ನೀವು ವರ್ಲ್ಡ್ ಕಪ್ ಆಡ್ತಿರೋ ಟಿ ಟ್ವೆಂಟಿ ಆಡ್ತಿರೋ ಐ ಪಿ ಎಲ್ ಆಡ್ತಿರೋ ಏನ್ ಆಡ್ತಿರೋ ಆಡಿ ಅದೇ ವರ್ಲ್ಡ್ ಕಪ್ ಅಲ್ಲಿ ಮಾತ್ರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಒಂದು ವಾರ್ ಇದ್ದ ಹಾಗೆ ಈ ಇಂಡಿಯಾ ಪಾಕಿಸ್ತಾನದ ಲೆವೆನ್ ಮೆಂಬರ್ಸ್ ಸ್ಕ್ವಾಡ್ ಏನಿದೆ ಅದು ರಣಾಂಗಣದಲ್ಲಿ ರಣವೀಣ್ಯ ಕೊಡ್ತಾ ಇರುವಂತಹ ಹೋರಾಟಗಾರರು ಇದ್ದ ರೀತಿ ಯಾರು ಈ ಮ್ಯಾಚ್ ಅಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವರೇ ಹೀರೋಗಳು ಯಾರು ಕಳಪೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರು ಝೀರೋಗಳು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ನೀವು ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೀವು ಹೊರಕ್ಕೆ ಇಂಡಿಯಾ ಪಾಕಿಸ್ತಾನಲ್ಲಿ ನೀವು ಚೆನ್ನಾಗಿ ಆಡಿದ್ರೆ ಒಳಕ್ಕೆ ಇಂಡಿಯಾ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ಅದು ಒಂದು ರೀತಿ ಇಮೋಷನ್ ಅದು ಒಂದು ರೀತಿ ಹಬ್ಬ ಅದು ಒಂದು ರೀತಿ ಜಿದ್ದಾಜಿದ್ದು ಅದು ಒಂದು ರೀತಿ ಯುದ್ಧ ಈ ಯುದ್ಧಕ್ಕೆ ಇವತ್ತು ಭಾರತ ರೆಡಿ ಆಗಿದೆ ಭಾರತದ ಪಿಚ್ ನಲ್ಲಿ ಅಹಮದಾಬಾದ್ ನಲ್ಲಿ ಮೋದಿ ಕ್ರೀಡಾಂಗಣದಲ್ಲಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗಲಿವೆ ಬಹಳ ವರ್ಷಗಳ ನಂತರ ಅದರಲ್ಲೂ ಕೂಡ ರಾಜತಾಂತ್ರಿಕ ಹಲವಾರು ವಿಚಾರಗಳ ಹಿನ್ನೆಲೆಯಲ್ಲಿ ಪಾಕಿಸ್ತಾನ್ ಮತ್ತು ಇಂಡಿಯಾ ನಡುವಿನ ಮ್ಯಾಚ್ ಏನಿದೆ ಅದಕ್ಕೆ ಇಡೀ ಪ್ರಪಂಚ ಕಾಯ್ತಾ ಇದೆ ವೀಕ್ಷಕರೇ ನಾಟ್ ಓನ್ಲಿ ಇಂಡಿಯಾ ಆರ್ ಪಾಕಿಸ್ತಾನ್ ಇಡೀ ವಿಶ್ವ ಕಾಯ್ತಾ ಇದೆ ನೀವು ಕೇಳಿ ವಿಶ್ವದ ಎಲ್ಲ ಗ್ರೇಟೆಸ್ಟ್ ಕ್ರಿಕೆಟರ್ಸ್ ಅನ್ನ ನೀವು ಕೇಳಿ ವಿಶ್ವದಲ್ಲಿ ಕ್ರಿಕೆಟ್ ನೋಡುವಂತಹ ಎಲ್ಲ ದೇಶಗಳನ್ನ ಯಾವುದು ಹೈ ವೋಲ್ಟೇಜ್ ಮ್ಯಾಚ್ ಯಾವುದು ಯುದ್ಧದ ರೀತಿಯಲ್ಲಿ ನಡೆಯುವಂತಹ ಮ್ಯಾಚ್ ಅಂದ್ರೆ ಡೆಫಿನೆಟ್ಲಿ ಎಲ್ಲ ಹೇಳೋದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಇಷ್ಟ ಕ್ರಿಕೆಟ್ ತಂಡಗಳಿವೆ ಇಷ್ಟು ಮ್ಯಾಚ್ ಗಳು ನಡೆಯುತ್ತೆ ಆದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅದು ವಾರ್ ಇದ್ದ ಹಾಗೆ ಹಾಗೆ ನೋಡಿದರೆ ಇಂಡಿಯಾದ ಪರ್ಫಾರ್ಮೆನ್ಸ್ ವರ್ಲ್ಡ್ ಕಪ್ ನಲ್ಲಿ ಅದ್ಭುತ ಸೂಪರ್ ಫಂಟಾಸ್ಟಿಕ್ ಆಗಿದೆ ಏಳಕ್ಕೆ ಏಳು ಮ್ಯಾಚ್ ಗಳಲ್ಲಿ ಭಾರತ ವಿನ್ ಆಗಿದೆ ಹಂಗೆ ಎಕ್ಸ್ಟ್ರಾ ಜೋಶ್ ಬಂದ್ಬಿಡುತ್ತೆ ಪಾಕಿಸ್ತಾನ ಅಂದ ತಕ್ಷಣ ಭಾರತೀಯ ಪ್ಲೇಯರ್ಸ್ಗೆ ಸೊ ಭಾರತೀಯ ಪ್ಲೇಯರ್ಸ್ ಯಾವ ಮ್ಯಾಚ್ ಅಲ್ಲಿ ಹೆಂಗಾಡ್ತಾರೋ ಗೊತ್ತಿಲ್ಲ ಆದರೆ ಪಾಕಿಸ್ತಾನದ ವಿರುದ್ಧ ಅದ್ಭುತವಾಗಿ ಆಡಲೇಬೇಕು ಪಾಕಿಸ್ತಾನದ ವಿರುದ್ಧದ ಮ್ಯಾಚ್ ಗಳಲ್ಲಿ ರೆಕಾರ್ಡ್ಗಳು ಪುಡಿ ಪುಡಿ ಆಗ್ತವೆ ಎರಡೂ ಕಡೆಯ ತಂಡಗಳು ತನ್ನ ದೇಶದ ಜನರನ್ನ ಮೆಚ್ಚಿಸೋದಕ್ಕೆ ತಮ್ಮ ಹತ್ರ ಇರೋ ಇಲ್ಲದೆ ಇರೋ ಎಲ್ಲಾ ಪಟ್ಟುಗಳನ್ನು ಕೂಡ ಗ್ರೌಂಡ್ ಅಲ್ಲಿ ಹಾಕ್ತಾರೆ ಸೊ ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕದನ ಕುತೂಹಲ ಕೆರಳಿದೆ ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣದಲ್ಲಿ ನಡೀತಾ ಇದೆ मैच रोहित शर्मा पड़े बाबर आजम सेने ಚಾಲೆಂಜ್ ಕೊಡ್ತಾ ಇದೆ ಈ ಮ್ಯಾಚ್ ಅನ್ನ ನೋಡೋದಕ್ಕೆ ಇಡೀ ವಿಶ್ವ ಕಾಯ್ತಾ ಇದೆ ಹಾಗೆ ನೋಡಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಅಂದರೆ ಹೈಯೆಸ್ಟ್ ವೀವ್ಸ್ ನೀವು ಪ್ರಪಂಚದ ಯಾವುದೇ ಸ್ಪೋರ್ಟ್ಸ್ ತಗೊಳ್ಳಿ ನೀವು ಪ್ರಪಂಚದ ಯಾವುದೇ ಮ್ಯಾಚ್ ತಗೊಳ್ಳಿ ಆದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಗೆ ಸಿಗುವಂತಹ ವೀವ್ಸ್ ಏನಿದೆ ಅದಂತೂ ರೆಕಾರ್ಡ್ಗಳನ್ನೇ ಪುಡಿ ಪುಡಿ ಮಾಡುತ್ತೆ ಹಾಗಾಗಿನೇ ನಮ್ಮ ಬಿ ಸಿ ಐ ಕೂಡ ಅತ್ಯಂತ ಶ್ರೀಮಂತ ಸಂಸ್ಥೆ ಯಾಕೆ ಅಂತಂದ್ರೆ ಹೈಯೆಸ್ಟ್ ಫ್ಯಾನ್ಸ್ ಹೈಯೆಸ್ಟ್ ವೀವ್ಸ್ ಕ್ರಿಕೆಟ್ಗೆ ಸಿಗಬಹುದಾದಂತಹ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಸಿಗೋದು ಭಾರತದಿಂದಲೇ ಕ್ರಿಕೆಟ್ಗೆ ಭಾರತನೇ ಅತಿ ದೊಡ್ಡ ಮಾರ್ಕೆಟ್ ಆದ್ದರಿಂದ ಇವತ್ತಿನ ಮ್ಯಾಚ್ ಎಷ್ಟು ಕೋಟಿ ಜನ ನೋಡ್ತಾರೋ ಗೊತ್ತಿಲ್ಲ ಯಾಕೆ ಅಂತಂದರೆ ಈ ಒಂದು ಮ್ಯಾಚ್ ನ ರೈಟ್ಸ್ ಎಷ್ಟೋ ಮಿಲಿಯನ್ ತಗೊಂಡಿದಾರಂತಪ್ಪ ಯಾವ ಸಂಸ್ಥೆ ಅಂತ ನಾವು ಚಾನಲ್ ಅಲ್ಲಿ ಕುತ್ಕೊಂಡು ಹೇಳಕ್ ಆಗೋದಿಲ್ಲ ಅವ್ರ್ದೆಲ್ಲ ಎಂತ ರೈಟ್ಸ್ ಗೀಟ್ಸು ಅಂತ ಎಲ್ಲ ತಕರಾರು ಮಾಡ್ತಾರೆ ಸೊ ಕ್ರಿಕೆಟ್ ನಾ ಪ್ರಸಾರದ ಹಕ್ಕನ್ನ ಎಷ್ಟೋ ಬಿಲಿಯನ್ ಕೊಟ್ಟು ತಗೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಮ್ಯಾಚ್ ಎಷ್ಟರ ಮಟ್ಟಿಗೆ ಏನು ಹೇಳ್ತಾರೆ ಕುತೂಹಲದಿಂದ ಕೂಡಿರುತ್ತೆ ಇಂಥ